ಬಾಂಬೆ ಡೈರಿ, ಬಾಂಬೆ ಡೈರಿ ನಿನಗೆ ಮಿಲ್ಕ್ ಡೈರಿ ಆಗ್ಬಿಟ್ಟಿದೆ ಅದು, ಬಾಂಬೆ ಡೇಸ್, ಬಾಂಬೆ ಡೈರಿ ಬಿಡುಗಡೆ ಮಾಡಲಿ ನೋಡಿಯಪ್ಪ ನೀವೇ ವಾಸ್ತವಾಂಶನ. ಏನ್ ಸುಳ್ಳು ಹೇಳ್ತಾನೆ, ಬಿಜೆಪಿ ಎಳ್ಳಷ್ಟು ತಪ್ಪಿಲ್ಲ. ಇವನಿಗೆ ರಾಜಕೀಯ ಆಶ್ರಯ ಕೊಟ್ಟಿದ್ದಾರೆ, ಬಾಯಿ ಮುಚ್ಕೊಂಡಿದ್ರೆ ಸರಿ ಇರ್ತಿತ್ತು. ಇವ್ನು ಹೇಳಿದ್ದಲ್ಲ, ಇವನು ಯಾರು ಬಿಡ್, ಇವ್ನು ಯಾರನ್ನು ಬಿಡೋದಿಲ್ರಿ, ಇವನು ಇತಿಹಾಸ ಬಿಚ್ಚಿ ಹೇಳದಲ್ಲ. ಸಾಕಲ್ವಾ, ಇನ್ನೇನ್ ಬೇಕು, ಸಾಕಲ್ವಾ? ಕೇಳಪ್ಪ, ದುಡ್ಡು ಕೊಡ್ಬೇಕಾದ್ರೆ ಶ್ರೀನಿವಾಸ್ ಪ್ರಸಾದ್ ಅವ್ರ ಜೊತೆಲಿದ್ರು ಅಂತ ಹೇಳ್ತಾರೆ. ನಾನು ಇವನ್ ಬಗ್ಗೆ, ಇವನ್ ದುಡ್ಡು ತಗೊಂಡ್ರ ಬಗ್ಗೆ, ಇವನ್ ಸೇರೋದ್ರ ಬಗ್ಗೆ ನಾನು ಪ್ರಸ್ತಾಪನೆ ಇಲ್ಲ. ನನ್ನ ಮನೆ ಮುಂದೆ ಬಂದು ನಿಂತ್ಕೊಂಡಿದ್ದು ನಾನು ಸೇರ್ಕೊತೀನಿ ಅಂತ. ನಾನು ಹೇಳಿದ ಇಷ್ಟೇ, ನೀವು ಒಬ್ಬರೊಬ್ಬರು ಇಬ್ಬರು ಮಾತಾಡ್ಕೊಳ್ಳಿ, ಏನ್ ಮಾತುಕತೆ ಆಗ್ಬೇಕು, ನಿಮ್ ಷರತ್ಗಳು ಏನಿದ್ರು ಅಲ್ಲಿ ಡಿಸೈಡ್ ಆಗ್ಲಿ, ನೀವು ಮಾತಾಡ್ಕೊಂಡ್ ಹೇಳಿಯಪ್ಪ ಅಂತ. ಯಡಿಯೂರಪ್ಪನವರು ನನ್ನ ಹತ್ರ ಹೇಳಿದ್ರು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅವ್ನ ಎಮ್ ಎಲ್ ಸಿ ಮಾಡಿ ಕೇಳಿ ಪೋರ್ಟ್ಫೋಲಿಯೋ ಕೊಡ್ತಾರೆ, ನಮ್ ಜೊತೆಲಿ ಸಹಕರಿಸ್ಲಿ, ನಮ್ ಜೊತೆಲಿ ಬರ್ಲಿ, ಇದೇ ಅಶ್ಯೂರೆನ್ಸ್ ಕೊಟ್ರು. ಇದಕ್ಕಿಂತ ಏನ್ ಹೇಳೋದು, ನಡೆದ ವಿಚಾರ ಸ್ಪಷ್ಟವಾಗಿ ಹೇಳಿದ್ದೀನಿ. ನೆಕ್ಸ್ಟ್ ಈಗ ಕಾಂಗ್ರೆಸ್ ಸೇರಿ ಎಂ ಪಿ ಆಗ ಕೊಟ್ಟಿದ್ದಾರೆ, ಅದು ಏನಾರು ಮಾಡ್ಕೊಳ್ಳಿ, ಅದ್ರ ಬಗ್ಗೆ ನನಗಿಲ್ಲ. ಕಾಂಗ್ರೆಸ್ ಸೇರ್ತಾನೋ ಇಲ್ಲವೋ ಅದೇ ಸತ್ಯ ಹೇಳೋ, ನಿಜವಾಗಿ ಹೇಳ್ತಾನ? ಬಾಂಬೆ ಡೈರಿ, ಬಾಂಬೆ ಡೈರಿ ನಿನಗೆ ಮಿಲ್ಕ್ ಡೈರಿ ಆಗ್ಬಿಟ್ಟಿದೆ ಅದು, ಬಾಂಬೆ ಡೇಸ್, ಬಾಂಬೆ ಡೈರಿ ಬಿಡುಗಡೆ ಮಾಡ್ಲಿ ನೋಡಿಯಪ್ಪ ನೀವೇ ವಾಸ್ತವಾಂಶನ. ಏನ್ ಸುಳ್ಳು ಹೇಳ್ತಾನೆ, ಬಿಜೆಪಿ ಎಳ್ಳಷ್ಟು ತಪ್ಪಿಲ್ಲ. ಇವನಿಗೆ ರಾಜಕೀಯ ಆಶ್ರಯ ಕೊಟ್ಟಿದ್ದಾರೆ, ಬಾಯಿ ಮುಚ್ಕೊಂಡಿದ್ರೆ ಸರಿ ಇರ್ತಿತ್ತು.